ನೀವು ನೋಡಿ ಕದಿರಪ್ಪ ಅವ್ರದ್ದು ಯೂಟ್ಯೂಬ್ ಚಾನಲ್. ಇವಾಗ ನಾನಿಲ್ಲಿ ಮಂಗಳೂರಿನ ಸಾವಿರ ಕಂಬ ಬಸದಿ ಮೂಡುಬಿದ್ರೆ ಅಲ್ಲಿದ್ದೀನಿ. ಬನ್ನಿ ನೋಡೋಣ ಹೇಗಿದೆ ಅಂತ. ಇದು ಎಂಟ್ರೆನ್ಸ್. ಸೊ ಇದು ಒಂದು ಸಾವಿರ ಕಂಬಗಳಿರುತ್ತೆ ಜೈನ ಬಸದಿ. ಆ್ಯಂಡ್ ಇಲ್ಲಿ ಇದರ ಡೀಟೇಲ್ಸ್ ಇದೆ, ಚೆಕ್ ಮಾಡಿ. ಸೊ ಇದು ಎಂಟ್ರೆನ್ಸ್. ಸೊ ಇಲ್ಲಿ ಎಂಟ್ರಿ ಫೀ ಇರುತ್ತೆ, ಒಬ್ರಿಗೆ 5 ರುಪೀಸು, ಮತ್ತು ಮೊಬೈಲ್ ಕ್ಯಾಮ್ರಾ ಆದರೆ 100 ರುಪೀಸ್ ಬೀಳುತ್ತೆ ಮೊಬೈಲ್ ಅವ್ರಿಗೆ. ಇದು ಧ್ವಜಸ್ತಂಭ. ಟೆಂಪಲ್ ಸುತ್ತನೂ ಒಂಥರ ಕೋಟೆ ಥರ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಎರಡು ಕಡೆನೂ ಇದು ಒಳಗಡೆ ಮೇಲ್ಗಡೆ ನೆಟ್ ಹಾಕಿದ್ದಾರೆ, ಏನಿದೆ ಅಂತ ಗೊತ್ತಾಗಲ್ಲ. ಇಲ್ಲಿಗೆ ಬಂದ್ರೇನೆ ಗೊತ್ತಾಗೋದು. ಒಂದೊಂದು ಕಂಬ ಒಂದೊಂದು ಡಿಸೈನ್ ಅಲ್ಲಿ ಇದೆ. ಇಲ್ಲಿ ಆ್ಯಂಡ್ ಇದು ಫ್ಲೋರ್ ಡಿಸೈನಿಂಗು. ಒಂದೊಂದು ಪಿಲ್ಲರ್ ಒಂದೊಂದು ಡಿಸೈನಲ್ಲಿ ಇದೆ ಇಲ್ಲಿ. ಇದು ಬಂದು ನವಿಲಿನ ಡಿಸೈನು, ಹಾಗೆ ಮೇಲೇನೂ ಹೆಗೆ ಇದೆ, ಬೇರೆ ಬೇರೆ ಡಿಸೈನ್ಸು, ಒಂದೊಂದು ಕಂಬನು. ಸೊ ಇಲ್ಲಿಗೆ ಬಂದಾಗ ನಿಮ್ಗೆ ಗೊತ್ತಾಗೋದು ಡಿಸೈನು. ಟೈಮ್ ತುಂಬ ಬೇಕಾಗುತ್ತೆ ನೋಡೋದಕ್ಕೆ ಈ ಪ್ರತಿಯೊಂದು ಕಂಬನು. ನಾನು ಸ್ವಲ್ಪ ಬೇಗ ತೋರಿಸ್ತೀನಿ. Thank you.
ಈ ಕಂಬದಲ್ಲಿ ತುಂಬಾ ಡಿಸೈನ್ಸ್ ಇದೆ. ಆ್ಯಂಡ್ 1000 ಪಿಲ್ಲರ್ ಅಂದಿದ ತಕ್ಷಣ ಅಥವಾ 1000 ಕಂಬ ಅಂದಿದ ತಕ್ಷಣ ಇಲ್ಲಿ 1000 ಕಂಬ ಇದೆ ಅಂತ ಅರ್ಥ ಅಲ್ಲ. ಸೊ ಈಗ ನೋಡ್ತಾ ಇರೋದು ಇದೊಂದು ಕಂಬ, ಇದೊಂದು ಸ್ಟೆಪ್ಪು. ಹಾಗೆ ಇಲ್ಲಿ ಇಲ್ಲಿ ನೋಡ್ಬೋದು ಇದೊಂದು ಕಂಬ, ಇದೊಂದು ಕಂಬ. ಹಾಗೆ ಒಂದು ಕಂಬದಲ್ಲಿ ಹಲವಾರು ಕಂಬಗಳಿರ್ತವೆ. ಸೊ ಹಾಗೆ ಲೆಕ್ಕ ಹಾಕಿದಾಗ ಇದು 1000 ಕಂಬ ಆಗುತ್ತೆ, 1000 ಕಂಬ ಆಗುತ್ತೆ. ಸೊ ಈ ಕಂಬದಲ್ಲಿ ಇದೊಂದು ಚಿತ್ತಾರ ಇದೆ, ಈ ಕಡೆ ಒಂದಿದೆ, ಬನ್ನಿ. ಸೊ ಇದರಲ್ಲೇ ಬೇರೆ ಥರ ಇದೆ ನೋಡಿ. ಗರುಡ ದೇವ ಇದು. ಆ್ಯಂಡ್ ಜೈನ ಬಸದಿಯಲ್ಲೂ ನಮ್ಮ ದೇವರಿದ್ದಾರೆ, ಗರುಡರಿದ್ದಾರೆ, ಲಕ್ಷ್ಮಿ ಇದ್ದಾರೆ, ಆ ಥರ ಇದ್ದಾರೆ, ತುಂಬ ದೇವತೆಗಳಿದ್ದಾರೆ. ಆ್ಯಂಡ್ ಇದು ದ್ವಾರದಲ್ಲಿರ್ತಕ್ಕಂತಹ ಒಂದು ಕಲಾಕೃತಿ. ಒಳಗಡೆ ಕತ್ತಲಿರೋದ್ರಿಂದ ಬ್ಲರ್ ಆಗ್ತಾ ಇದೆ ವಿಡಿಯೋ. ಆ್ಯಂಡ್ ಯಾರಾದರೂ ವಿಸಿಟರ್ ಬಂದರೆ ಇಷ್ಟೇ, ಇದಕ್ಕಿಂತ ಒಳಗಡೆ ಹೋಗಂಗಿಲ್ಲ. ಹಾಗಾಗಿ ನಾನು ಆವಾಗಲೇ ಝೂಮ್ ಹಾಕಿ ತೋರಿಸಿದೆ ದೇವ್ರನ್ನ. ಸೊ ಇಲ್ಲಿ ಕೆಳಗಡೆನೂ ಇದಿದೆ ಚಿತ್ತಾರ. ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇದೆ ದೇವಸ್ಥಾನದ ಸುತ್ತ, ಬಟ್ ದೇವಸ್ಥಾನ ನೋಡಲಿಕ್ಕೆ ಚೆನ್ನಾಗಿದೆ ಇಲ್ಲಿ.
ಕೋಟೆ ಥರ ಗೋಡೆ ಕಟ್ಟಿದ್ದಾರೆ. ಅಲ್ಲಿ ನಾಗಬನ ಕೂಡ ಇದೆ. ಸೊ ನೋಡ್ಬೋದು ಇಲ್ಲಿ ನಾಗಬನ ಇದೆ. ನಾನು ಅಲ್ಲಿ ಹೋಗ್ತಾ ಇಲ್ಲ ಯಾಕೆಂದರೆ ಅಷ್ಟು ಕ್ಲೀನಾಗಿಲ್ಲ. ಇಲ್ಲಿ ಜೈನರು ಮಾತ್ರ ಅಲ್ಲ, ಯಾರು ಬೇಕಾದರೂ ಬರ್ಬೋದು ಈ ದೇವಸ್ಥಾನಕ್ಕೆ. ಇಲ್ಲ ಆಲ್ರೆಡಿ ಒಬ್ಬರು ಸ್ಕೂಲ್ ಮಕ್ಕಳನ್ನೆಲ್ಲ ಟೂರಿಸಮ್ ಕರ್ಕೊಂಬಂದಿದ್ದಾರೆ. ಇಲ್ಲೊಂದು ದೇವತೆ ಇದೆ. ಯಾರು ಅಂತ ಗೊತ್ತಿಲ್ಲ. ಇಲ್ಲಿ ಟೆಂಪಲ್ ಡೀಟೇಲ್ಸ್ ಇಂಗ್ಲೀಷಲ್ಲೂ ಇದೆ ನೋಡಿ. ಸೊ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ, ಪೌಸ್ ಮಾಡಿ ಓದ್ಕೊಳ್ಳಿ. ಇಂಗ್ಲೀಷಲ್ಲಿದೆ, ಇಂಗ್ಲೀಷಲ್ಲಿ ಓದಬೇಕು ಅನ್ನೋರು. ಸೊ ಇದಾಗಿತ್ತು ಸಾವಿರ ಕಂಬದ ಜೈನ ಬಸದಿ ಟೆಂಪಲ್ಲು. ಮತ್ತೆ ಸಿಗೋಣ ಇನ್ನೊಂದು ದೇವಸ್ಥಾನದಲ್ಲಿ, ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.